ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾವಿವತ್ತು ಜೆ ಪಿ ನಗರ್ ಥರ್ಡ್ ಫೇಸ್ ರಾಗಿಗುಡ್ಡ ಹತ್ರ ಇರುವ ಪರ್ಫೆಕ್ಟ್ ಕಾರ್ಸ್ನಲ್ಲಿದ್ದೀನಿ. ಸೊ ಈ ಶೋರೂಮಿಂದ ವೀಡಿಯೋ ಕಿರಣ್ ಅವರಿದ್ದಾಗ ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ಡೆಲಿವರಿ ವೀಡಿಯೋಸ್ ಅಂತ ಮಾಡಿದ್ದು. ಅದಾದಮೇಲೆ ಈ ಶೋರೂಮ್ನಲ್ಲಿ ಫಸ್ಟ್ ಟೈಮ್ ನಮ್ಮ ಕಡೆಯಿಂದ ವೀಡಿಯೋ ಆಗ್ತಾ ಇದೆ. ಸೊ ಹಾಗೆ ಸಾಕಷ್ಟು ಜನ ಲೋ ಬಜೆಟ್ ಗಾಡಿಗಳು ಕೇಳ್ತಾ ಇದ್ರಿ. ಇವತ್ತು ಏನಿಲ್ಲ ಅಂದ್ರೆ 300,000 ಸಾಕಷ್ಟು ಗಾಡಿಗಳಿದೆ ಅಲ್ಲ ಸರ್? ಹಾಂ ಸರ್, ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು 300,000 ಒಳಗಡೆ ಸಿಗುತ್ತೆ ನಿಮಗೆ. ಜಾಸ್ತಿ ಅಪ್ ಟು 90% 300,000 ಒಳಗಡೆ ಗಾಡಿ ಸಿಗುತ್ತೆ ನಿಮಗೆ. ಅಪ್ ಟು ನಿಮಗೆ 4-5 ಕಾರ್ಸ್ ಬರೀ 5-8 ಲಕ್ಷ ಆ ಥರ ಹೋಗುತ್ತೆ ನಿಮಗೆ ಪ್ರೈಸಸ್. ಸೊ ಫ್ರೆಂಡ್ಸ್, ಇವತ್ತು ಏನು 90% ಗಾಡಿಗಳು ತರ್ತೀವೋ ಎಲ್ಲ 300,000 ಒಳಗಡೆ ಇರುತ್ತೆ. ಒಂದು 4-5 ಗಾಡಿ XUV500 ಇನೋವ ಆ ಥರ ಗಾಡಿಗಳು ಮಾತ್ರ 5 ಲಕ್ಷದ ಮೇಲಿರುತ್ತೆ. ಸೊ ಇವತ್ತು ಯಾವ ಗಾಡಿಗಳಿದೆ ಏನೇನಿದೆ ಎಲ್ಲ ಕಂಪ್ಲೀಟೆಡ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಹಾಗೆ ನಮ್ಮ ಜೊತೆ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಫೀಚರ್ ಆಗ್ತಿರೋರು ಅಫ್ಶಾನ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಹೆಂಗೆ ನಡೀತಾ ಇದೆ ಶೋರೂಮು? ಪರವಾಗಿಲ್ಲ ಸರ್, ಕಿರಣ್ ಅವರು ಇದ್ದು ಒಳ್ಳೇದು ಮಾಡಿದ್ದಾರೆ ಅವರು ನಮ್ಮ ಶೋರೂಮ್ಗೆ ಎಲ್ಲರಿಗೆ. ನೀವು ಬಂದಿದ್ದೀರಾ ಫಸ್ಟ್ ಟೈಮು, ನಿಮ್ಮ ಕಡೆಯಿಂದನೂ ಒಳ್ಳೆ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಸರ್ ನೋಡೋಣ ಸರ್, ನಮ್ಮ ಜನಕ್ಕೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ರಿ. ಕೊಡೋಣ ಸರ್, ಬಂದು ಗಾಡಿ ತೊಗೊಂಡು. ಅದೇ ಅದೇ ಕೊಡೋಣ, ನಮ್ಮ ಹತ್ರ ಸರ್ ಆಫರ್ ಎಲ್ಲ ಕೊಡ್ತೀನಿ. ನಾನು ದಸರಾ ಇನ್ನೇನು ಹಬ್ಬ ಒಂದು 10 ದಿವಸ ಇದೆ, ಏನೇನು ಆಫರ್ ಕೊಡ್ತೀರಾ ಸರ್? ನಮ್ಮ ಕಡೆಯಿಂದ ಅಣ್ಣ RC ಟ್ರಾನ್ಸ್ಫರ್ ಫ್ರೀ ಕೊಡ್ತೀನಿ, 1,000 ಡೀಸೆಲ್ ಹಾಕಿ ಕೊಡ್ತೀನಿ, ಇಂಜಿನ್ ವ್ಯಾರಂಟಿ ಇದೆ, ಅದು ಬೇಕಂದ್ರೆ ಕಮ್ಮಿನಲ್ಲಿ ನಿನ್ನೆ ಮಾಡಿಸ್ಕೊಡ್ತೀನಿ. ಸೊ ಬನ್ನಿ, ಫಸ್ಟ್ ಯಾವ ಗಾಡಿಗಳಿದೆ ಒಂದು ಸ್ಮಾಲ್ ಆಗಿ ಲುಕ್ ಹಾಕೊಂಡು ಗಾಡಿ ಡೀಟೇಲ್ಸ್ ತಿಳ್ಕೊಳ್ಳೋಣ. Rolling up, Uber black Cadillac, high heel boots and a sexy body full of tats. Baby's bad, oh baby's hella bad. After her there ain't no coming back. Wanna take a run at that. ಫ್ರೆಂಡ್ಸ್, ಮೊದಲನೇ ಗಾಡಿ ಚೋಟ ಗಾಡಿ ಶವರ್ಲೆಟ್ ಸ್ಪಾರ್ಕ್ ಇದೆ. ಸೊ ಇದೇ ಮೊದಲನೇ ಲೋ ಬಜೆಟ್ ಗಾಡಿ ಇದರಲ್ಲಿ ಇರೋದು. ಸೊ ಇದ್ರ ಡೀಟೇಲ್ಸ್ ಹೇಳಿ. ಇದು ಶವರ್ಲೆಟ್ ಸ್ಪಾರ್ಕ್ LS ಮಿಡಿಲ್ ವರ್ಷನ್, ಇದು ಪೆಟ್ರೋಲ್ ವೇರಿಯಂಟ್, ಇದು 2008 ಮಾಡೆಲ್, ಟಾಟಾನವರ್ ಆಗಿದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಇದರಲ್ಲಿ. ಎಷ್ಟು ಓಡಿದೆ ಗಾಡಿ? ಇದು 85,000 ಓಡಿದೆ ಅಣ್ಣ. 85,000 ಓಡಿದೆ. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಅಣ್ಣ. ಓಕೆ, ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಹಾಂ, ಎಲ್ಲ ಬರುತ್ತೆ ನಿಮ್ಗೆ ಇದರಲ್ಲಿ. ಸೊ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಇದು? 18 ಬರುತ್ತೆ ಅಣ್ಣ. ಇದು 18 ಬರುತ್ತೆ, 18 ಬರುತ್ತೆ, 70% ಕೂಡ ನಿಮ್ಗೆ ಟೈರ್ಸ್ ಕೂಡ ಇದೆ. ಓಕೆ, ಸೊ ಏನಾದ್ರು ರೀಫಬ್ ಇದೆಯಾ ಗಾಡಿಯಲ್ಲಿ? ಇಲ್ಲ ಅಣ್ಣ. ಸೊ ಫ್ಯೂಲ್ ಹಾಕ್ಸ್ಕೊಂಡು ಓಡಿಸ್ಬೇಕು? ಆರಾಮಾಗಿ ಫುಲ್ ಹಾಕ್ಸ್ಕೊಂಡು ಓಡಿಸ್ಬೇಕು ನೀವು. ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀವಿ? ಪ್ರೈಸ್ ಕೊಟ್ ಮಾಡ್ತಾ ಇದು 1,45,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಅದು 1,10,000 ಕೊಡ್ಬಿಡ್ತೀನಿ ಅಣ್ಣ. 1,10,000 ಫೈನಲ್ ಮಾಡ್ಕೊಡ್ತೀರಾ ನಿಮ್ಮ ವ್ಯೂವರ್ಸ್ಗೆ? ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಫಿಯೆಟ್ ಲೀನಿಯಾ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ, ಇದು ಡೀಸೆಲ್ ವೇರಿಯಂಟ್, ಇದು ಫಿಯೆಟ್ ಲೀನಿಯಾ ಇಮೋಷನ್, ಇದು ಮಿಡಿಲ್ ವರ್ಷನ್ ಇದು ಬರೋದು. ಓಕೆ, ಎಷ್ಟನೇ ಓನರ್? 2011 ಮಾಡೆಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ, 77,000 ಕಿಲೋಮೀಟರ್ಸ್ ಓಡಿದೆ, ಡೀಸೆಲ್ ವೇರಿಯಂಟ್. ನಿಮಗೆ ಸಿಟಿನಲ್ಲಿ ನಿಮಗೆ 15 ಕೂಡ ಮೈಲೇಜ್ ಬರುತ್ತೆ, ಲಾಂಗ್ ಮಾತ್ರ 18 ಬರುತ್ತೆ ಅಣ್ಣ. ಇದು ಡೀಸೆಲ್ ವೇರಿಯಂಟ್ ಅಲ್ಲ? ಹಾಂ, ಡೀಸೆಲ್ ವೇರಿಯಂಟ್. ಇದು ಏನೇನು ಫೀಚರ್ಸ್ ಬರುತ್ತೆ? ಇದು 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೋರಿಂಗ್ ಬರುತ್ತೆ ಅಣ್ಣ. ಸೊ ಆಟೋಮೆಟಿಕ್ AC, ಕ್ಲೈಮೇಟ್ ಕಂಟ್ರೋಲ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ ಈ ಗಾಡಿಯಲ್ಲಿ. ಸೊ ಟೈರ್ಸ್ ಕೂಡ 80% ಇದೆ. ಪ್ರೈಸ್ ಹೆಂಗೆ ಕೊಟ್ ಮಾಡ್ತಾ ಇರೋ ಈ ಗಾಡಿಗೆ? ಪ್ರೈಸ್ ಕೊಟ್ ಮಾಡ್ತಾ ಇರೋದು 2,95,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಇದು 2,75,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,70,000 ಫೈನಲ್ ಮಾಡ್ಕೊಡ್ತೀರಾ? ನಿಮ್ಮ ಚಾನಲಿಂದ ಬಂದರೆ ಇನ್ನೂ 5,000 ಕಮ್ಮಿ ಮಾಡೋಣ ಕುತ್ಕೊಂಡ ಮೇಲೆ ಬಿಸ್ನೆಸ್ನಲ್ಲಿ. ಸೊ ಏನಾದ್ರು ಬಂದು ಇಲ್ಲಿ ಮಾತಾಡಿ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ನೆಗೋಷಿಯೇಟ್ ಮಾಡ್ತೀರಾ? ಹಂಗಾರೆ ಮಾಡಿಸ್ಕೊಡ್ತೀನಿ, ಬರೀ ನಿಮ್ಮ ವ್ಯೂವರ್ಸ್ಗೆ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಕೊರೋಲಾ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ, ಇದು ಕೊರೋಲಾ, ಇದು 2007 ಮಾಡೆಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ನಿಮಗೆ FC ಟಿಲ್ 2027 ತಂಗ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. H2 ಇದು ಟಾಪ್ ಎಂಡ್ ವೇರಿಯಂಟ್ ಇದು. ಓಕೆ, ಎಷ್ಟನೇ ಓನರ್ ಇದು? ಇದು ಸೆಕೆಂಡ್ ಓನರ್. ಇದು ಎಷ್ಟು ಓಡಿದೆ ಗಾಡಿ? ಇದು 95,000 ಓಡಿದೆ, ಪೆಟ್ರೋಲ್. ಇದು H2 ಟಾಪ್ ಎಂಡ್, ಇದು 4 ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಆಟೋಮ್ಯಾಟಿಕ್. ಓಕೆ, ಫುಲ್ ಟಾಪ್ ಎಂಡ್ ವೇರಿಯಂಟ್, ಆಟೋಮ್ಯಾಟಿಕ್ AC, ಸ್ಟೀರಿಂಗ್ ಕಂಟ್ರೋಲ್ಸು, ಹಾಗೆ 4 ಪವರ್ ವಿಂಡೋಸು, ಅಪ್ ಟು 70% ಕೂಡ ಟೈರ್ಸ್ ಇದೆ. ನಿಮಗೆ ಆಲೋಯಿಲ್ಸ್ನು ಬರುತ್ತೆ ಇದರಲ್ಲಿ ನಿಮಗೆ. ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ? ಅಣ್ಣ, ಪ್ರೈಸ್ ಕೊಟ್ ಮಾಡಿದ್ರು 2,65,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಅದು 2,45,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ನಮ್ಮಂದ ಒಂದು ಟಾಪ್ ಎಂಡ್ ವೇರಿಯಂಟ್ XUV500 ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ, ಇದು ಮಹೀಂದ್ರಾ XUV500 W8, ಇದು 6 ಏರ್ ಬ್ಯಾಗ್ಸ್ ಗಾಡಿ ಇದು ಬರೋದು ನಿಮಗೆ. ಓಕೆ, 2013 ಮಾಡೆಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, 92 ಕಿಲೋಮೀಟರ್ಸ್ ಓಡಿದೆ, ರೆಕಾರ್ಡೆಡ್ ಮೈಲೇಜ್ ಇದು. 92,000 ಓಡಿದೆ ಗಾಡಿ. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? ಅಣ್ಣ, ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸಿಸ್ಟಮ್ ಕಂಟ್ರೋಲ್ ಬರುತ್ತೆ ನಿಮಗೆ, ಸ್ಟೇರಿಂಗ್ನಲ್ಲಿ AC ಬರುತ್ತೆ, ಬ್ಯಾಕ್ ACನು ಬರುತ್ತೆ ಇದರಲ್ಲಿ ನಿಮಗೆ. ಸೊ ಫುಲ್ಲಿ ಟಾಪ್ ಆ್ಯಂಡ್ ಮಿರರ್ ಫೋಲ್ಡಿಂಗ್ ಬರುತ್ತೆ ನಿಮಗೆ, ಫೋಲ್ಡಿಂಗ್ ಫೋಲ್ಡಬಲ್ ಮಿರರ್ಸ್ನು ಬರುತ್ತೆ ಇದರಲ್ಲಿ ನಿಮಗೆ. ಸೊ ಗಾಡಿ ಟೈರ್ಸ್ ಒಂದು 50% ಇದೆ, ಹಾಗೆ ಮ್ಯಾಗ್ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ.
ಸೊ ಡೀಸೆಲ್ ಮೈಲೇಜ್ ಒಂದು ಕಲರ್ನಲ್ಲಿ ಇದೆ. ಓಕೆ, ಡೀಸೆಲ್ ಮೈಲೇಜ್ ಒಂದು 14-15 ಬರುತ್ತೆ. ಆರಾಮಾಗಿ ಸಿಕ್ಬಿಡುತ್ತೆ ಲಾಂಗ್. 14-15 ಪ್ರೈಸ್ ಏನು ಹೇಳ್ತಾ ಇರೋ ಇದಕ್ಕೆ ಅಣ್ಣ? ಇದು ಪ್ರೈಸ್ ಹೇಳ್ತಾ ಇರೋದು 8,45,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಅದು 8 lakhs ಕೊಡ್ಬಿಡ್ತೀನಿ. 8 lakhs ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? 8 lakhs ಫೈನಲ್ ಮಾಡಿಸ್ಕೊಡ್ಬಿಡ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು SX4 ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ, ಇದು ಮಾರುತಿ ಸುಜುಕಿ SX4 ಇದು. ಓಕೆ, 2011 model V8 ಡೀಸೆಲ್ ವರ್ಷನ್ ಇದು. ಗಾಡಿ ನೋಡ್ಬೋದು ನೀವು. ಸೊ ಡೀಸೆಲ್ ವರ್ಷನ್ SX4 ಅಲ್ಲಿ ಅಪರೂಪ ಅಂತಾನೆ ಹೇಳ್ಬೋದು. ಸೊ ಒಳ್ಳೆ ಮೈಲೇಜ್ ಕೊಡುತ್ತಲ್ಲ, ಶಿಫ್ಟ್ ಇಂಜಿನ್ ಅಣ್ಣ ಇದು ಮೇನ್. ಓಕೆ, ಸೊ ಬಾಡಿ ಲೈನ್ ಚೇಂಜ್ ಬರುತ್ತೆ, ಶಿಫ್ಟ್ ಇಂಜಿನ್ ಕೂಡ ಇದು. 2011 model. ಓಕೆ, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರಿಕಾರ್ಡೆಡ್ ಶೋರೂಮ್ ಮೇಲೆ ಜೋಡಿಸಿರೋದು. 1,35,000 ನೋಡಿದೆ ಅಣ್ಣ ಇದು ರಿಕಾರ್ಡೆಡ್. 1,35,000 ಶೋರೂಮ್ ಇಷ್ಟು ಶೋರೂಮ್ ಟ್ರ್ಯಾಕ್ ಇದೆ, ಬಟ್ ಜಾಸ್ತಿ ಓಡಿದೆ ಅಂತ ಅನ್ಕೋಬೇಡಿ. ಗಾಡಿ ಇಂಟೀರಿಯರ್ ಓಡಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. VXI ವೇರಿಯಂಟ್, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೊ ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ನೀವೇ ನೋಡ್ತಿರ್ಬೋದು ಮಿಡಲ್ ವರ್ಷನ್ ಶೋರೂಮ್ ಸೀಟ್ ಕವರ್ಸ್ ಕೂಡ ಇದೆ, ಹಾಗೆ ಗಾಡಿ ಕಂಡೀಷನ್ ಅಲ್ಟಿಮೇಟ್ ಆಗಿದೆ. ಸೊ ಹಾಗೆ ಟೈರ್ ಪರ್ಸೆಂಟ್ ಕೂಡ ಅಷ್ಟೇ, ನಿಮಗೆ ಒಂದು 40% ಟೈರ್ಸ್ ಇದೆ. ಸೊ ಗಾಡಿ ಮಾತ್ರ ನೀಟಾಗಿ ಮೇಂಟೈನ್ ಮಾಡಿದ್ರೆ ಮೈಲೇಜ್ ಒಂದು 20+ ಬರುತ್ತಲ್ಲ ಹೈವೇಲಿ, 20 ಬರುತ್ತೆ ಆರಾಮಾಗಿ. ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ? ಪ್ರೈಸ್ ಕೋಟ್ ಮಾಡೋದು 3,65,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 3,20,000 ಫೈನಲ್ ಆಗಿ ಕೊಟ್ಬಿಡ್ತೀನಿ. 3,20,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ, ಇದು ಹೋಂಡಾ ಸಿಟಿ ಹೈವಿಟೆಕ್ ಇದು, ಪೆಟ್ರೋಲ್ ವರ್ಷನ್ ಇದು. ಓಕೆ, ಟಾಪ್ ಎಂಡ್ ವೇರಿಯಂಟ್ ಇದು, ನೋಡ್ಬೋದು ನೀವು ಒಳಗಡೆ ಎಲ್ಲ ಗಾಡಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ಅಂತ. 2010 model ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 82,000 kilometers ಓಡಿದೆ. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? ಫೀಚರ್ಸ್ ನಿಮ್ಗೆ ಒಂದು ಸಿಂಗಲ್ ಏರ್ ಬ್ಯಾಗ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 power windows ಬರುತ್ತೆ. ಸ್ಟೇರಿಂಗ್ ನಲ್ಲಿ ನಿಮ್ಗೆ ಸಿಸ್ಟಮ್ ಕಂಟ್ರೋಲ್ ಬರುತ್ತೆ, ಆಲೋ ವೀಲ್ಸ್ ಬರುತ್ತೆ ಇದರಲ್ಲಿ. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ಇದು. ಮೈಲೇಜ್ ಎಷ್ಟು ಬರುತ್ತೆ ಇದು? ಮೈಲೇಜ್ ಆರಾಮಾಗಿ ನಿಮ್ಗೆ ಸಿಟಿನಲ್ಲಿ 14 ಸಿಗುತ್ತೆ, ಹೈವೇ ಹೋದ್ರೆ 17-16 ಬರುತ್ತೆ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ಪ್ರೈಸ್ ಹೇಳ್ತಾ ಇರೋದಣ, ಇದು 3,95,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 3,72,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 3,70,000 ಫೈನಲ್ ಮಾಡ್ಕೊಡ್ತೀರಿ, ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಕಮ್ಮಿ ಮಾಡಿಸ್ಕೊಡ್ತೀನಿ ಇನ್ನ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಪೆಟ್ರೋಲ್ ವೇರಿಯಂಟ್ ಕೊರೋಲ ಆಲ್ಟಿಸ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ, ಇದು ಟೊಯೋಟಾ ಕೊರೋಲ ಆಲ್ಟಿಸ್ ಇದು, 2013 ಮಾಡೆಲ್, ಥರ್ಡ್ ಓನರ್ ಆಗಿದೆ. ಓಕೆ, ನೀವು ಗಾಡಿ ನೋಡ್ಬೋದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಆಗಿದೆ, ಥರ್ಡ್ ಓನರ್ ಇದ್ರೂ ಇದೆ ಗಾಡಿ. ಓಕೆ, 70% ಕೂಡ ನಿಮ್ಗೆ ಟೈರ್ಸ್ ಕೂಡ ಇದೆ, ನೋಡ್ಬೋದು ನೀವು. 2013 ಮಾಡೆಲ್ ಥರ್ಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 85,000 kilometers ಜೆನ್ಯೂನ್ ಆಗಿ ಓಡಿಸಿದೆ ಇದು. ಓಕೆ, ಗಾಡಿ ನೋಡ್ಬೋದು ನೀವು ಒಳಗಡೆ ಎಲ್ಲ. ಸೊ ಗಾಡಿ ಲಾಕ್ ಆಗಿದೆ, ಬಟ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಲೆದರ್ ಸೀಟ್ ಹಾಕಿರೋದು ಎಲ್ಲ. ಸೊ ಆಟೋಮೆಟಿಕ್ AC ಸ್ಟೀರಿಂಗ್ ಕಂಟ್ರೋಲ್, ಫುಲ್ ಟಾಪ್ ಎಂಡ್ ವೇರಿಯಂಟ್, ಟಾಪ್ ಎಂಡ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಡಬಲ್ ಡಿಮ್ ಸಿಸ್ಟಮ್ ಬರುತ್ತೆ. ಓಕೆ, AC ಬರುತ್ತೆ, 4 power windows ಬರುತ್ತೆ ನಿಮಗೆ. ಸ್ಟೇರಿಂಗ್ ನಲ್ಲಿ ಸಿಸ್ಟಮ್ ಕಂಟ್ರೋಲ್ ಬರುತ್ತೆ. ಪ್ರೈಸ್ ಕೊಟ್ ಮಾಡ್ತಾ ಇರೋದಣ್ಣ, 4,95,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ ಅದು 4,65,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 4,00,000 ಕಮ್ಮಿ ಮಾಡಿಸ್ತೀನಿ ಮುಂದೆ ಬಂದ್ರೆ ನಿಮ್ ಕಸ್ಟಮರ್. 4,60,000 ಫೈನಲ್ ಮಾಡಿಸ್ಕೊಡ್ತೀರಾ ಹಂಗಾರೆ ಇದನ್ನ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಜನ i20 ಅಂತ ಕೇಳ್ತಿದ್ರಿ, ನಮ್ಮ ಮುಂದೆ ಒಂದು i20 ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಹೋಂಡಾ i20 ಇದು, ಪೆಟ್ರೋಲ್ ವರ್ಷನ್ ಇದು, Type 2 ಇದು, ಹೊಸ ಶೇಪ್ ಇದು ಗಾಡಿ ನೋಡ್ಬೋದು. 2013 ಮಾಡೆಲ್ ಇದು, ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಸ್ಪೋರ್ಟ್ ವರ್ಷನ್ ಇದು, ಪೆಟ್ರೋಲ್. ಸೊ ಎಷ್ಟು ಓಡಿದೆ ಗಾಡಿ? ಗಾಡಿ 86,000 ಓಡಿದೆ ಅಣ್ಣ. ಓಕೆ, ಗಾಡಿ ಇಂಟೀರಿಯರ್ ನಿಮಗೆ ಏರ್ ಬ್ಯಾಗ್, ABS, ಹಾಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ABS ಬರುತ್ತೆ, ಹಾಗೆ ಆಟೋಮೆಟಿಕ್ AC ಕೂಡ ಇದೆ ಗಾಡಿ. ಓಕೆ, ಗಾಡಿ ಚೆನ್ನಾಗಿದೆ. ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತಪ್ಪ? ಪೆಟ್ರೋಲ್ ಮೈಲೇಜ್ 15 ಸಿಗುತ್ತೆ ಅಣ್ಣ ನಿಮ್ಗೆ ಆರಾಮಾಗಿ. ಓಕೆ, i20 ಬರಿ ನಿಮ್ಗೆ. ಹೈವೇಲೆಲ್ಲ ಎಷ್ಟು ಬರ್ಬೋದು? ಹೈವೇ ಹೋಗಿದ್ರೆ ನಿಮ್ಗೆ 17 ತಂಗ ಬರುತ್ತೆ ಪೆಟ್ರೋಲ್ ನಲ್ಲಿ. ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾರೆ? ಫೋರ್ ಲ್ಯಾಕ್ 65,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 4,35,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 4,35,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿ? ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಫೋರ್ಡ್ ಫಿಯೆಸ್ಟಾ ಕೇಳೋರಿ, ಫೋರ್ಡ್ ಫಿಯೆಸ್ಟಾ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ, ಇದು ಫೋರ್ಡ್ ಫಿಯೆಸ್ಟಾ RS ಇದು, ಟಾಪ್ ಎಂಡ್ ವರ್ಷನ್ ಇದು, ಫುಲ್ಲಿ ಲೋಡೆಡ್ ಗಾಡಿ ಹೇಳ್ಬೋದು ಇದು ನೀವು. ಓಕೆ, ಸ್ಪೋರ್ಟ್ಸ್ ಎಡಿಷನ್ ಅಂತ ಹೇಳಿ, 1.6 liter ಸ್ಪೋರ್ಟ್ಸ್ ಎಡಿಷನ್. ಇದಕ್ಕೆ ಟಾರ್ಕ್, ಪಿಕಪ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹೆಡರ್ಸ್ ಕೂಡ ಹಾಕಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಬಾಡಿಯಲ್ಲಿ ಹಿಂದ್ಗಡೆ ಸ್ಪಾಯ್ಲರ್, ಹಾಗೆ ಬ್ಯಾಕ್ ಸ್ಕರ್ಟಿಂಗ್ಸ್. ಸೊ 1.6S ಅಂತ ಸ್ಪೋರ್ಟ್ಸ್ ಎಡಿಷನ್ ಅಂತ, ತುಂಬಾ ಸ್ಪೋರ್ಟಿ ಲುಕ್ ಆಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಸೈಡಲ್ಲೂ ಕೂಡ ಸ್ಕರ್ಟಿಂಗ್ಸ್ ಇದೆ ಗಾಡಿಯಲ್ಲಿ. ಮಾಡಲ್ ಇದು ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, 1 lakh ಜಿನಿನ್ ಆಗಿ ಓಡಿಸಿದೆ. ಎಷ್ಟನೇ ಓನರ್? ಸೆಕೆಂಡ್ ಓನರ್ ಅಣ್ಣ. ಸೆಕೆಂಡ್ ಓನರ್ ಆಗಿ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸಿಸ್ಟಮ್ ಕಂಟ್ರೋಲ್ ಎಲ್ಲ ಸಿಗುತ್ತೆ ನಿಮಗೆ. ಟಚ್ ಸ್ಕ್ರೀನ್ ಪೈನೀರ್ ಸಿಸ್ಟಮ್, ಹಾಗೆ ಲೆದರ್ ಸೀಟ್ಸ್ ಕೂಡ ಇದೆ. ನೀವು ನೋಡ್ತಿರ್ಬೋದು ಬೇರೆ ಫಿಯೆಸ್ಟಾಗೂ ಈ ಫಿಯೆಸ್ಟಾಗೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ಚೇಂಜ್ ಇರುತ್ತೆ. ಸೊ ಹಾಗೆ ಸ್ಪೋರ್ಟ್ಸ್ ಪೆಡಲ್ಸ್ ಕೂಡ ಇರುತ್ತೆ. ಗಾಡಿ ಹಾಕಿದ್ದಾರೆ, ಇದಕ್ಕೆ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಇದಂತೂ ಓಡಿಸ್ಬೇಕಾರೆ. ಆಮೇಲೆ ಪವರ್ ಪಿಕಪ್ ಕೂಡ ಚೆನ್ನಾಗಿದೆ, ಹಾಗೆ ಹೆಡರ್ ಸೌಂಡ್ ಬರೋಕ್ಕೆ ಹೆಡರ್ಸ್ ಕೂಡ ಹಾಕ್ಸಿರಂತೆ.
ಸರ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ಪ್ರೈಸ್ ಕೋಟ್ ಮಾಡಿದ್ರೆ ಅದು 255,000 ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲಿಂದ ಬಂದಿರೋಣ 210,000 ಕ್ಲೋಸ್ ಮಾಡಿಸ್ಕೊಡ್ಬಿಡ್ತೀನಿ. 200,000 ಹತ್ಸೋರಕ್ಕೆ ಫೋರ್ಟ್ ಫ್ರೀ, ಎಷ್ಟೋ ಸ್ಪೋರ್ಟ್ಸ್ ಎಡಿಷನ್ ಕೊಡ್ತೀರಾ ಫ್ರೆಂಡ್ಸ್? ಹಾಗೆ ನಮ್ಮ ಮುಂದೆ ಒಂದು ಅಮೇಜ್ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಹೋಂಡಾ ಅಮೇಜ್, ಇದು ಡೀಸೆಲ್ ವರ್ಷನ್, ಇದು 2013 ಮಾಡಲ್, SMT ಇದು ಮಿಡಿಲ್ ವರ್ಷನ್ ಹೇಳ್ಬೋದು ನೀವು ಇದಕ್ಕೆ. ಓಕೆ, ಇದು 92 ನೋಡಿದೆ ಡೀಸೆಲ್ ವರ್ಷನ್, ನೋಡ್ಬೋದು ಗಾಡಿ ಇದೆ. ಸೆಕೆಂಡ್ ಓನರ್ ಅಣ್ಣ ಇದು. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಫೀಚರ್ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಸಿಸ್ಟಮ್ನಲ್ಲಿ ನಿಮಗೆ ಕಂಟ್ರೋಲ್ ಸಿಗುತ್ತೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಸೊ ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜ್ ಆರಾಮಾಗಿ ಸಿಟಿನಲ್ಲಿ ನಿಮಗೆ 17 ತನಕ ಸಿಗುತ್ತೆ ಈ ಗಾಡಿ. ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ಇದು. ಓಕೆ, ಪ್ರೈಸ್ ಏನು ಹೇಳ್ತೀರಾ ಇದಕ್ಕೆ? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಅಣ್ಣ 325,000 ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲಿಂದ ಬಂದರೆ ಅದು 295,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,95,000 ಹೋಂಡಾ ಅಮೇಜ್ ಡೀಸೆಲ್ ಫೈನಲ್ ಮಾಡ್ಕೊಡ್ತೀರಾ? ಹೌದು. ಓಕೆ ಫ್ರೆಂಡ್ಸ್, ಹಾಗೆ ವರ್ಣ ನೋಡಿರಿ, ವರ್ಣ ಟ್ರಾನ್ಸ್ಫಾರ್ಮ್ ಇದೆ ಸರ್, ಇದ್ರ ಡೀಟೇಲ್ಸ್? ಇದು 210 ಮಾಡಲ್, ಸೆಕೆಂಡ್ ಥರ್ಡ್ ಓನರ್ ಆಗಿದೆ ಇದು ಗಾಡಿ, ನೋಡ್ಬೋದು ಇದು ಟ್ರಾನ್ಸ್ಫಾರ್ಮ್, ಇದು ಪೆಟ್ರೋಲ್ ವರ್ಷನ್, ಇದು ಆಫ್ಟರ್ ಮಾರ್ಕೆಟ್ ಮ್ಯಾಕ್ ವೀಲ್ಸ್ ಹಾಕಿದ್ದಾರೆ ಅವರು ಇದಕ್ಕೆ. ಓಕೆ, ಸೊ ಎಷ್ಟನೇ ಓನರ್ ಇದು? ಥರ್ಡ್ ಓನರ್ ಇದು, ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇದಕ್ಕೆ. ಎಷ್ಟು ಓಡಿದೆ ಗಾಡಿ? ಇದು 85,000 ಓಡಿದೆ ಇದು. ಓಕೆ, ಏನೇನು ಫೀಚರ್ಸ್ ಬರುತ್ತೆ? ಫೀಚರ್ ನಿಮಗೆ AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಇದು ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಬರುತ್ತೆ, ಹಾಗೆ ಟೈರ್ ಕಂಡೀಷನ್ ಕೂಡ 60% ಇದೆ. ಗಾಡಿ ಚೆನ್ನಾಗಿದೆ, ಪೆಟ್ರೋಲ್ ಮೈಲೇಜ್ ನಿಮಗೆ ಒಂದು 14-15 ಬರುತ್ತೆ ಅಷ್ಟೇ. ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇರೋದು? ಕೋಟ್ ಮಾಡೋದು 295,000 ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲಿಂದ ಬಂದಿರೋದು 275,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,75,000 ಸರ್ ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್? ಹಾಗೆ ನಮ್ಮ ಮುಂದೆ ಒಂದು ಬ್ಲ್ಯಾಕ್ ಬ್ಯೂಟಿ ಫೋರ್ಡ್ ಫಿಯೆಸ್ಟಾ ಇದೆ, ಅದಕ್ಕೆ ವೈಟ್ ಕಲರ್ ರೂಫ್ ಟಾಪ್ ಕೂಡ ಮಾಡಿಸಿದ್ದಾರೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ ಇದು 2009 ಮಾಡಲ್ ಡೀಸೆಲ್ ವರ್ಷನ್, ಇದು ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಇದರಲ್ಲಿ ಡೀಸೆಲ್ ನಲ್ಲಿ, ಫೋರ್ಡ್ ಫಿಯೆಸ್ಟಾ ನಲ್ಲಿ ನಿಮ್ಗೆ. 2009 ಮಾಡಲ್, ಸೆಕೆಂಡ್ ಓನರ್, 92,000 ಕಿಲೋಮೀಟರ್ಸ್ ಓಡಿದೆ. ಮ್ಯಾಗ್ ವೀಲ್ಸ್ ಕೂಡ ನಿಮ್ಗೆ ಹಾಕಿದ್ದಾರೆ, ಹೊಸ ಟೈರ್ಸ್ ಕೂಡ ಹಾಕಿದ್ದಾರೆ ಇದರಲ್ಲಿ, ನಾ ಗಾಡಿ ನೋಡ್ಬೋದು ನೀವು. ಓಕೆ, ಸೀಟ್ ಎಲ್ಲ ಒಳಗಡೆ ಇಲ್ಲ. ಸೊ ಇಂಟೀರಿಯರ್ ಕೂಡ ನೀಟಾಗಿದೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸೊ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಮ್ಯಾಗ್ ವೀಲ್ಸ್ ಕೂಡ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಸೊ ಬ್ಲ್ಯಾಕ್ ಗಾಡಿ, ಅದಕ್ಕೆ ವೈಟ್ ರೂಫ್ ಮಾಡಿಸಿದ್ರೆ ತುಂಬ ಚೆನ್ನಾಗಿದೆ ಗಾಡಿ. ಗಾಡಿ ವೆಲ್ ಮೇಂಟೈನ್ ಆಗಿದೆ ಅಣ್ಣ, ಇಂಜಿನ್ ಎಲ್ಲ ನೋಡಿದಾಗ ಅದಾಗ್ಬಿಡುತ್ತೆ. ಸೊ 20+ ಮೈಲೇಜ್ ಬರುತ್ತೆ 100% ಹೈವೇಲಿ. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀನಿ? ನಾ ಪ್ರೈಸ್ ಕೋಟ್ ಮಾಡೋದು 265,000 ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲಿಂದ ಬಂದಿರೋದು 235,000 ಕ್ಲೋಸ್ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ವ್ಯಾಗನರ್ ಸ್ಟಿಂಗ್ರೆ ಅಂತ ಹೇಳಿದೆ. ಸೊ ವ್ಯಾಗನರ್ ಅಲ್ಲಿ ಸ್ವಲ್ಪ ಲಕ್ಸುರಿ ಲೈನ್ ಮಾಡಿದ್ರಿ ಇದನ್ನ. ಸೊ ಇದ್ರ ಡೀಟೇಲ್ಸ್ ಹೇಳಿ ಅಣ್ಣ. ಇದು 2014 ಮಾಡಲ್, ಓಕೆ, ಮಾರುತಿ ಸುಜುಕಿ ವ್ಯಾಗನರ್ ಸ್ಟಿಂಗ್ರೆ, ಇದು VX ಸೈಡ್ ಮೇಲೆ ಆಲೋ ವೀಲ್ಸ್ ಬರುತ್ತೆ ಇದರಲ್ಲಿ ನಿಮ್ಗೆ. ಓಕೆ, ಸೊ ಬಾಡಿ ಸ್ಕರ್ಟಿಂಗ್, ಅಲೋಯ್ ವೀಲ್ಸ್ ಎಲ್ಲ ಬರುತ್ತೆ ಎಲ್ಲ. ಸೊ ಮಾರುತಿ ವ್ಯಾಗನರ್ ಅಲ್ಲಿ ಬೇಜಾರಾಗುತ್ತೆ ಬೇಸಿಕ್ ಫೀಚರ್ಸ್ ಇದೆ ಅಂತೇಳಿ ಇಟ್ಟು ಅಪ್ಗ್ರೇಡ್ ಮಾಡಿದ್ರು. ಸೊ ಎಷ್ಟನೇ ಓನರ್ ಇದು ಅಣ್ಣ? ಇದು ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಬರೀ 65,000 ಓಡಿದೆ ಅಣ್ಣ ಇದು ಗಾಡಿ. 65,000 VXI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಹಾಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ರೆ, ಇಂಟೀರಿಯರ್ ಕೂಡ ಸೀಟ್ ಕವರ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಮೈಲೇಜ್ ಒಳ್ಳೆ ಬರುತ್ತೆ ಇದರಲ್ಲಿ. ಸೊ ಆರಾಮಾಗಿ 18+ ಮೈಲೇಜ್ ಬರುತ್ತೆ ಗಾಡಿ, ಮ್ಯಾಗ್ ವೀಲ್ಸ್ ಕೂಡ ಚೆನ್ನಾಗಿದೆ. ಸೊ ಗಾಡಿ ಆಲ್ ಓವರ್ ಲುಕ್ ನೋಡಬೇಕು ಅಂತ ಹೇಳಿದ್ರೆ ವ್ಯಾಗನರ್ಗಿನ ತುಂಬ ಸ್ಪೋರ್ಟಿ ಲುಕ್ ಕಾಣಿಸುತ್ತೆ. ಹಾಗೆ ನಿಮಗೆ ನೋಡ್ತಿರ್ಬೋದು ಪ್ರೊಜೆಕ್ಟರ್ ಲೈಟ್ಸ್ ಕೂಡ ಇದೆ. ಸೊ ನಾರ್ಮಲ್ ವ್ಯಾಗನರ್ ಏನಿದೆಯೋ ಅದಕ್ಕಿಂತ 100,000 ಜಾಸ್ತಿ ಇತ್ತು ಹೊಸ ಗಾಡಿಗೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಅದು ಪ್ರೈಸ್ ಕೋಟ್ ಮಾಡೋದು 375,000 ಹೇಳ್ತಾ ಇದ್ದೀನಿ, ನಮ್ಮ ನಿಮ್ಮ ಚಾನಲ್ ವ್ಯೂವರ್ಸ್ ಬಂದರೆ ಇದು 345,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 345,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್? ಹಾಗೆ ನಮ್ಮ ಮುಂದೆ ಒಂದು ಸ್ಕೋಡರ್ ರ್ಯಾಪಿಡ್ ಇದೆ. ಸಾಕಷ್ಟು ಜನ ನಾನು ಗಾಡಿ ತೊಗೊಂಡ ಮೇಲೆ ಸ್ಕೋಡರ್ ರ್ಯಾಪಿಡ್ ರ್ಯಾಪಿಡ್ ಅಂತ ಕೇಳ್ತಿದ್ರೆ, ಆಂಬಿಷನ್ ಪ್ಲಸ್ ಗಾಡಿ ಇದೆ. ಸೊ ಇದ್ರ ಡೀಟೇಲ್ಸ್ ಹೇಳಿ ಅಣ್ಣ. ಇದು 2013 ಮಾಡಲ್ ಇದು. ಓಕೆ, ಸ್ಕೋಡಾ ರ್ಯಾಪಿಡ್ ಆಂಬಿಷನ್ ಪ್ಲಸ್, ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ನಿಮ್ಗೆ, ಆಲೋ ವೀಲ್ಸ್ ಬರುತ್ತೆ, ಪವರ್ ವಿಂಡೋಸ್ 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ ಇದರಲ್ಲಿ ನಿಮ್ಗೆ. ಗಾಡಿ ನೋಡ್ಬೋದು ನೀವು, ಇಂಟೀರಿಯರ್ ನೋಡ್ಕೊಂಬರೋಣ. ಸೊ ನಿಮಗೆ AC ಡೀಸೆಲ್ ವರ್ಷನ್, ಇದು ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ರೆ. ಸೊ ಗಾಡಿ ನೀಟಾಗಿ ಮೇಂಟೈನ್ ಮಾಡಿದರೆ ನೀವು ನೋಡ್ತಿರ್ಬೋದು ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ ಗಾಡಿಯಲ್ಲಿ. ಗಾಡಿ ನೀಟಾಗಿ ಮೇಂಟೈನ್ ಆಗಿದೆ ಅಲ್ವಾ? ಮ್ಯಾಗ್ ವೀಲ್ಸ್ ಕೂಡ ಇದೆ ಗಾಡಿ. ಸೊ ಮೈನ್ ಆಗಿ ಏನಿಲ್ಲ ಅಂದ್ರೆ ಪ್ರೊಜೆಕ್ಟರ್ ಲೈಟ್ಸ್ ಇಲ್ಲ, ಮತ್ತೆ ಇನ್ನೊಂದು ಏರ್ ಬ್ಯಾಗ್ ಇಲ್ಲ ಗಾಡಿಯಲ್ಲಿ. ಮಿಡಿಲ್ ವರ್ಷನ್ ಇದು. ಓಕೆ, ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋದು? ಪ್ರೈಸ್ ಕೋಟ್ ಮಾಡ್ತಾ ಇರೋದು 425,000 ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲಿಂದ ಬಂದ್ರೆ ಅದು 395,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 395,000 ಫೈನಲ್ ಮಾಡ್ತೀನಿ, ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಫಿಗೋ ಫಿಗೋ ಅಂತ ಕೇಳೋರಿಗೆ ಫೋರ್ಡ್ ಫಿಗೋ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಅಣ್ಣ. ಇದು 2012 ಮಾಡಲ್, ಸೆಕೆಂಡ್ ಓನರ್, ZX ಇದು ಡೀಸೆಲ್ ವರ್ಷನ್, ಇದು ಗಾಡಿ ನೋಡ್ಬೋದು. 86,000 ಕಿಲೋಮೀಟರ್ಸ್ ಓಡಿದೆ ನಿಮ್ಗೆ. ಎಷ್ಟನೇ ಓನರ್? ಸೆಕೆಂಡ್ ಓನರ್ ಇದು. 12 ಮಾಡಲ್. ಏನೇನು ಫೀಚರ್ಸ್ ಬರುತ್ತೆ? ಫೀಚರ್ ನಿಮಗೆ 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಅಣ್ಣ ಇದರಲ್ಲಿ. ZX ವೇರಿಯಂಟ್ ಅಂದರೆ ನಿಮಗೆ AC, ಪವರ್ ಸ್ಟೇರಿಂಗು, 2 ಪವರ್ ವಿಂಡೋಸು, ಟ್ಯಾಕೋಮೀಟರ್ ಬರುತ್ತೆ. ಸೊ ಯಾವುದೇ ಟಾಪ್ ಆ್ಯಂಡ್ ವೇರಿಯಂಟ್ ಟೈಟಾನಿಯಂ ತೊಗೊಂಡ್ರೆ ನಿಮಗೆ 2 ಪವರ್ ವಿಂಡೋಸ್ ಬರುತ್ತೆ.
ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇರೋ? ನಾ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 2,85,000 ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದಿರೋ ಇದು 2,70,000 ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಣ್ಣ ಇದು. ಸೊ ಇನ್ನೂ ಬಂದರೆ ನೆಗೋಷಿಯೇಟ್ ಆಗುತ್ತೆ, ಇನ್ನೂ 5,000 ಕಮ್ಮಿ ಮಾಡಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಪೋಲೋ ಪೋಲೋ ಅಂತ ಕೇಳ್ತಿದ್ರಿ. ಇಲ್ಲಿ ಮಾಡಿಫೈಡ್ ಪೋಲೋ ಇದೆ, ಅದರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಕೂಡ ಹಾಕ್ಸಿದ್ರೆ, GTI ಗ್ರಿಲ್ಸ್ ಇದೆ, ಹಾಗೆ ಚಾರ್ಮೆಲನ್ ಕೂಲಿಂಗ್ ಪೇಪರ್ ಕೂಡ ಹಾಕ್ಸಿದ್ರೆ. ಗಾಡಿ ಸ್ವಲ್ಪ ಮಾಡಿಫೈ ಮಾಡಿಸಿರಲ್ವ? ಮಾಡಿಫೈ ಮಾಡಿದ್ದಾರೆ. ಸೊ ಇದ್ರ ಡೀಟೇಲ್ಸ್ ಹೇಳ್ಬಿಡಿ ಅಣ್ಣ. ಇದು 2013 ಮಾಡಲ್, ಥರ್ಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ವೋಲ್ಕ್ಸ್ವ್ಯಾಗನ್ ಪೋಲೋ ಹೈ ಲೈನ್ ಇದು. ಎಷ್ಟು ಇದೆ ಗಾಡಿ? 85,000 ನೋಡಿದೆ ಅಣ್ಣ. ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್ ವೇರಿಯಂಟ್. ಸೊ ಹೈಲೈನ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಎಲ್ಲ ಫೀಚರ್ಸ್ ಇರುತ್ತೆ. 2 ಏರ್ ಬ್ಯಾಗು, ABS, ಸ್ಟೀರಿಂಗ್ ಕಂಟ್ರೋಲ್ಸು, ಹಾಗೆ ಆಟೋಮೆಟಿಕ್ AC ಕೂಡ ಇರುತ್ತೆ. ಸೊ ಗಾಡಿ ಪೋಲೋ ಅಂತ ಹೇಳಿದ್ರೆ ಗಟ್ಟಿ ಗಾಡಿ ಅಂತಲೇ ಹೇಳ್ಬೋದು. ಗಾಡಿಯಲ್ಲಿ 80% ಟೈರ್ಸ್ ಇದೆ, ಮ್ಯಾಗ್ವೀಲ್ಸ್ ಕೂಡ ಇದೆ. ಸರ್, ಫೈನಲ್ ಎಷ್ಟು ಕೊಡ್ತೀರಾ ಇದನ್ನ? ಅಣ್ಣ ಅದು 4,45,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಅದು 4,00,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 4,00,000 ಫೈನಲ್ ಮಾಡ್ಕೊಡ್ತೀನಿ, ಇನ್ನ ಬಂದರೆ ನೆಗೋಷಿಯೇಟ್ ಆಗುತ್ತೆ. 5,000 ಮಾಡಿಸ್ಕೊಡಿ ಫ್ರೆಂಡ್ಸ್. ಹಾಗೆ ನಮ್ಮದೇ ಒಂದು ಹೋಂಡಾ ಸಿಟಿ ಇದೆ, ಡಾಲ್ಫಿನ್ ಎಡಿಷನ್, ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ನಮ್ಮ ಚಾನಲ್ ಇದೇ ಆಗಿರೋದು ಅಂತ ಹೇಳ್ತೀನಿ. ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ ಇದು 2009 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಬರೀ 55,000 ಹೊಡಿದೆ ಅಣ್ಣ ಗಾಡಿ ಇದು. ಬರೀ 55,000 ಹೊಡಿದೆ? ಎಷ್ಟನೇ ಓನರು? ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್ 55,000 ಹೊಡಿದೆ. ಸೊ ಇಂಟೀರಿಯರ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಶೋರೂಮ್ ಇಂದನೇ ಸೀಟ್ ಕವರ್ಸ್ ಇದೆ. ಸೊ ಹಾಗೆ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಲೆಂತ್ ಇದೆ, ಕಂಫರ್ಟ್ ಇದೆ, ಪೆಟ್ರೋಲು, ಮೈಲೇಜ್ ಕೂಡ, ಮೇಂಟೆನೆನ್ಸ್ ಕೂಡ ಕಡಿಮೆ. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಇದು 10th ಆನಿವರ್ಸರಿ ಎಡಿಷನ್, ಇದು ZX, ಇದು ಡಾಲ್ಫಿನ್ ಶೇಪ್ ಇದು. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದು 2,95,000 ಹೇಳ್ತಾ ಇದ್ದೀನಿ ಅಣ್ಣ. ನಿಮ್ಮ ಚಾನಲಿಂದ ಬಂದರೆ ಅದು 2,52,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,5,00,000 ಫೈನಲ್ ಮಾಡ್ಕೊಡ್ತೀರಾ? ಫೈನಲ್ ಮಾಡಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮದೆ ರೆಡ್ ಕಲರ್ ಲೀನಿಯಾ ಇದೆ. ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ ಇದು 2009 ಮಾಡಲ್, ಇಮೋಷನ್ ಪ್ಯಾಕ್, ಇದು ಫುಲ್ಲಿ ಲೋಡೆಡ್ ಇದು. ಓಕೆ, ಇದು ಡೀಸೆಲ್ ವರ್ಷನ್ ಇದು. ಇದೂ ಓಕೆ. ಇದು ಎಷ್ಟನೇ ಓನರು? ಸೆಕೆಂಡ್ ಓನರ್ ಅಣ್ಣ. ಎಷ್ಟು ಹೊಡಿದೆ ಗಾಡಿ? ಇದು 85,000 ಹೊಡಿದೆ. ಇದು 85,000 ಹೊಡಿದೆ. ಸೊ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ. ಏರ್ ಬ್ಯಾಗು, ABS, ಆಟೋಮೆಟಿಕ್ AC, ಶೋರೂಮ್ ಇಂದ ಸೀಟ್ ಕವರ್ಸ್ ಕೂಡ ಇದೆ. ಸೊ ಗಾಡಿ ಮೇಂಟೈನ್ ಕೂಡ ಮಾಡಿದ್ದಾರೆ, ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಪ್ರೈಸ್ ಏನು ಹೇಳ್ತಾ ಇದ್ರೆ? 2,20,000 ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಣ್ಣ. 2,20,000 ಫೈನಲ್ ಮಾಡ್ಕೊಡ್ತಾರೆ ಗಾಡಿ ಫುಲ್ಲಿ ಲೋಡೆಡ್. ಫ್ರೆಂಡ್ಸ್, ಹಾಗೆ ನಮ್ಮದೇ ಒಂದು ಪ್ಯಾರಡ್ ಗ್ರೀನ್, ಮೋಸ್ಟ್ ಪ್ರೂಫದ ಗಾಡಿ ಅಂತಾನೆ ಹೇಳ್ಬೋದು. ಸರ್, ಇದ್ರ ಡೀಟೇಲ್ಸ್ ಹೇಳಿ. ಅಣ್ಣ ಇದು 2010 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಡೀಸೆಲ್ ಅಣ್ಣ ಇದು. ನೀವು ಲಾಂಗ್ ಹೋದರೆ 23 ತಂಗ ನಿಮಗೆ ಮೈಲೇಜು ಸಿಕ್ಬಿಡುತ್ತೆ ಫಿಗೋನಲ್ಲಿ. ಸಿಟಿನಲ್ಲಿ ನಿಮಗೆ 19 ತಂಗ ಸಿಗುತ್ತೆ ಮೈಲೇಜ್ ಇದು. ಓಕೆ, ಎಷ್ಟನೇ ಓನರು? ಸೆಕೆಂಡ್ ಓನರ್ ಅಣ್ಣ. 1,05,000 ರೆಕಾರ್ಡೆಡ್ ಓಡಿಸಿರೋದು ಗಾಡಿ ಇದು. ಗಾಡಿ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಮೇಂಟೈನ್ ಆಗಿದೆ ಅಂತ. ಓಕೆ, ಸೊ ಶೋರೂಮ್ ಇಂದಲೇ ಸೀಟ್ ಕವರ್ಸ್ ಇದೆ, ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿರ. ಸೊ ಇನ್ಶೂರೆನ್ಸ್ ಎಲ್ಲ ಇದೆಯಲ್ಲ ಗಾಡಿ ಇದು. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 2,65,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದೆ ಅದು 2,42,000 ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,40,000 ಫೈನಲ್ ಮಾಡಿಸ್ಕೊಡ್ಬಿಡ್ತೀನಿ. ಸರ್, ಹಾಗೆ ಲೋನ್ ಕೇಳ್ತಾರೆ ತುಂಬಾ ಜನ. ಸೊ ಲೋನ್ ಇದೆಯಾ ನಿಮ್ಮ ಶೋರೂಮ್ ಅಲ್ಲಿ? ಎಲ್ಲ ಮಾಡಿಸ್ಕೊಡ್ತೀನಿ ಅಣ್ಣ ನಿಮಗೆ. ಸೊ ಎಲ್ಲೆಲ್ಲಿ ಲೋನ್ ಆಗುತ್ತೆ, ಯಾವ ಊರು ರೇಡಿಯಸ್ ಅಲ್ಲಿ ಲೋನ್ ಆಗುತ್ತೆ? ಬೆಂಗಳೂರಿನಲ್ಲಿ ಹೆಂಗ್ಲೋ ಕಿಲೋಮೀಟರ್ಸ್ ನಲ್ಲಿ ನಿಮಗೆ 24 hours ನಲ್ಲಿ ಮಾಡಿಸ್ಬಿಡ್ತೀನಿ ಲೋನ್ ನಿಮಗೆ. ಸೊ 24 hours ಅಲ್ಲಿ ಬೆಂಗಳೂರು 100 kilometers ಸರೌಂಡಿಂಗ್ ಎಲ್ಲೇ ಆದ್ರೂ ಲೋನ್ ಮಾಡಿಸ್ಕೊಡ್ತೀರಾ? ಸೊ ಔಟ್ ಆಫ್ ಬ್ಯಾಂಗ್ಳೂರ್, ಇವಾಗ ರಾಯಚೂರು, ದಾವಣಗೆರೆ, ಬೆಳಗಾವಿ, ಗುಲ್ಬರ್ಗ ಆ ಕಡೆ ಸೈಡ್ ಅವರಿಗೆ, ಅವ್ರಿಗೆ IT ಇದ್ರೆ 3-4 days ಆಗುತ್ತೆ, ಅವ್ರಿಗೆ ಟ್ರೈ ಮಾಡ್ಸ್ ಮಾಡ್ಕೊಡ್ಬಿಡ್ತೀನಿ ನಿಮಗೆ. ಸೊ 3-4 days ಲೋನ್ ಆಗುತ್ತೆ. IT ರಿಟರ್ನ್ಸ್, ಸಿಬಿಲ್ ಸ್ಕೋರು, ಇಲ್ಲ ಸ್ಯಾಲ್ರಿ ಸ್ಲಿಪ್ ಇರಬೇಕು.